ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯರಿಗೆ ಒಂದು ರೋಮಾಂಚಕ ದಿನ ಅದೇ ಚಂದ್ರಯಾನ ಮೂರರ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಯಶಸ್ವಿಯಾಗಿ ಸುರಕ್ಷಿತವಾಗಿ ಇಳಿದ ದಿನ ಚಂದ್ರನ ನೆಲದ ಮೇಲೆ ಮೃದುವಾಗಿ ವ್ಯೋಮ ಸಂಶೋಧಕವನ್ನು ಇಳಿಸುವ ಕೆಲಸ ಈ ಮೊದಲು ಅಮೆರಿಕ ರಷ್ಯಾ ಮತ್ತು ಚೀನದವರು ಮಾಡಿದ್ದರೂ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಂತಹ ಸುರಕ್ಷಿತ ಇಳಿತ ಮಾಡಿದ ಮೊತ್ತ ಮೊದಲ ದೇಶ ಎಂಬ ಕೀರ್ತಿ ಭಾರತಕ್ಕೆ ಲಭ್ಯವಾದ ಈ ಸಂದರ್ಭದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಚಂದ್ರಯಾನ ಮೂರು ಹಾಗೆಯೇ ಚಂದ್ರಯಾನ ಒಂದು ಮತ್ತು ಚಂದ್ರಯಾನ ಎರಡರಿಂದ ಇದು ಹೇಗೆ ಭಿನ್ನ ಅನ್ನುವುದನ್ನು ಅರಿಯೋಣ ಚಂದ್ರನೆಡೆಗೆ ಕಳುಹಿಸಿದ ಭಾರತದ ಚೊಚ್ಚಲ ಉಪಗ್ರಹ ಚಂದ್ರಯಾನ ಒಂದು ಶ್ರೀಹರಿಕೋಟಾದ ಸತೀಶ್ ಧಾವನ್ ಬಾಹ್ಯಾಕಾಶ ಕೇಂದ್ರದಿಂದ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಉಡಾವಣಾ ವಾಹನದ ಮೂಲಕ ನಭಕ್ಕೇರಿದ್ದು ಎರಡು ಸಾವಿರದ ಎಂಟರ ಅಕ್ಟೋಬರ್ ಇಪ್ಪತ್ತೆರಡರಂದು ಚಂದ್ರಯಾನ ಒಂದು ಮಾಡಿದ ಪ್ರಾಮುಖ್ಯವಾದ ಸಾಧನೆ ಎಂದರೆ ಚಂದ್ರನಲ್ಲಿ ನೀರು ಕಂಡುಹಿಡಿದದ್ದು ಈ ಮೂಲಕ ಭಾರತ ಚಂದ್ರನ ಮೇಲೆ ನೀರು ಸಂಶೋಧಿಸಿದ ಪ್ರಪ್ರಥಮ ರಾಷ್ಟ್ರವಾಯಿತು ಚಂದ್ರಯಾನ ಒಂದರಲ್ಲಿ ಇಟ್ಟಿದ್ದ ಎಕ್ಸ್ರೇ ಕ್ಯಾಮೆರಾ ಮೂಲಕ ಚಂದ್ರನಲ್ಲಿ ಅಲ್ಯುಮಿನಿಯಂ ಮೆಗ್ನೀಷಿಯಂ ಮತ್ತು ಸಿಲಿಕಾನ್ ಪತ್ತೆಯಾಗಿದೆ ನಲವತ್ತು ಸಾವಿರಕ್ಕಿಂತ ಅಧಿಕ ಫೋಟೋಗಳನ್ನು ಚಂದ್ರಯಾನ ಒಂದು ಭೂಮಿಗೆ ರವಾನಿಸಿದೆ ಅಮೇರಿಕದ ಅಪೋಲೋ ಹನ್ನೊಂದು ಮತ್ತು ಅಪೋಲೋ ಹದಿನೈದು ಇಳಿದ ಜಾಗದ ಚಿತ್ರಗಳನ್ನು ಅದು ಕಳುಹಿಸಿದೆ ಚಂದ್ರನ ಮೇಲೆ ದೊಡ್ಡ ಗವಿಗಳಿರುವುದನ್ನೂ ಅದು ಪತ್ತೆ ಹಚ್ಚಿದೆ ಚಂದ್ರ ಹಿಂದೆ ದ್ರವರೂಪದಲ್ಲಿ ಇದ್ದ ಎಂಬುದನ್ನೂ ಇದು ಖಚಿತಪಡಿಸಿದೆ ಚಂದ್ರಯಾನ ಎರಡು ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ಇಪ್ಪತ್ತೆರಡರಂದು ಶ್ರೀಹರಿಕೋಟಾದ ಸತೀಶ್ ಧಾವನ್ ಬಾಹ್ಯಾಕಾಶ ಕೇಂದ್ರದಿಂದ ಎಲ್ ವಿ ಎಂ ತ್ರೀ ಎಂ ಒನ್ ಉಡಾವಣಾ ವಾಹನದ ಮೂಲಕ ಉಡಾಯಿಸಲಾಯಿತು ಆಗಸ್ಟ್ ಇಪ್ಪತ್ತರಂದು ಇದು ಚಂದ್ರನ ಕಕ್ಷೆ ತಲುಪಿತು ಇದು ಈಗಲೂ ಚಂದ್ರನ ಸುತ್ತ ನೂರು ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ ಸುತ್ತುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಆರರಂದು ಚಂದ್ರಯಾನ ಎರಡರಿಂದ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿಸಲು ಭಾರತೀಯ ವಿಜ್ಞಾನಿಗಳು ಮಾಡಿದ ಪ್ರಯತ್ನ ಸಫಲವಾಗಲಿಲ್ಲ ಆದರೆ ಚಂದ್ರಯಾನ ಎರಡು ಬೇರೆ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡಿದೆ ಧ್ರುವ ಪ್ರದೇಶದಲ್ಲಿ ಮಾತ್ರವಲ್ಲದೆ ಬೇರೆ ಕಡೆಗಳಲ್ಲಿಯೂ ಚಂದ್ರನ ಮಣ್ಣಿನಲ್ಲಿ ನೀರಿನ ಅಣುಗಳಿರುವುದನ್ನು ಇದು ಪತ್ತೆ ಮಾಡಿದೆ ಇದರಲ್ಲಿ ಎಂಟು ಉಪಕರಣಗಳನ್ನು ಇರಿಸಲಾಗಿತ್ತು ಅವೆಲ್ಲವೂ ಸರಿಯಾಗಿ ಕೆಲಸ ಮಾಡಿ ಭೂಮಿಗೆ ಮಾಹಿತಿ ರವಾನಿಸಿವೆ ಇದರಲ್ಲಿಯ ಎಕ್ಸ್ರೇ ರೋಹಿತದ ಮೂಲಕ ಚಂದ್ರನಲ್ಲಿ ಕ್ರೋಮಿಯಂ ಸೋಡಿಯಂ ಮತ್ತು ಮ್ಯಾಂಗನೀಸ್ ಮೊತ್ತ ಮೊದಲ ಬಾರಿಗೆ ಪತ್ತೆಯಾಗಿದೆ ಚಂದ್ರನ ಮೇಲ್ಮೈಯ ತೊಂಬತ್ತೈದು ಶೇಕಡಾ ಭಾಗದ ಮ್ಯಾಪ್ ಇದು ಎಕ್ಸ್ರೇ ಮೂಲಕ ಪಡೆದಿದೆ ಚಂದ್ರನ ವಾತಾವರಣದಲ್ಲಿ ಹೆಚ್ಚು ಸಾಂದ್ರತೆಯ ಪ್ಲಾಸ್ಮಾ ಇರುವುದನ್ನು ಚಂದ್ರಯಾನ ಎರಡು ಪತ್ತೆ ಹಚ್ಚಿದೆ ಚಂದ್ರಯಾನ ಎರಡು ಈಗಲೂ ಚೆನ್ನಾಗಿ ಕೆಲಸ ಮಾಡುತ್ತಿರುವುದರಿಂದ ಇದರ ಮುಂದುವರಿದ ಯಾನವಾಗಿ ಚಂದ್ರಯಾನ ಮೂರನ್ನು ಚಂದ್ರನಡೆಗೆ ಕಳುಹಿಸಿದ್ದು ಇದರಲ್ಲಿ ಚಂದ್ರನನ್ನು ಪರಿಭ್ರಮಿಸುವ ಉಪಗ್ರಹ ಇಲ್ಲ ಚಂದ್ರನ ಮೇಲೆ ಇಳಿದಿರುವ ವಿಕ್ರಮ್ ಲ್ಯಾಂಡರ್ನಿಂದ ಚಂದ್ರಯಾನ ಎರಡಕ್ಕೆ ಸಂಪರ್ಕ ನೀಡಲಾಗಿದೆ ಅದರ ಮೂಲಕ ಮಾಹಿತಿ ಇಸ್ರೋ ವಿಜ್ಞಾನಿಗಳಿಗೆ ಬರುತ್ತಿದೆ ಇನ್ನೂ ಸುಮಾರು ಮೂರು ವರ್ಷಗಳ ಕಾಲ ಚಂದ್ರಯಾನ ಎರಡು ಕಾರ್ಯನಿರ್ವಹಿಸಬಹುದು ಚಂದ್ರಯಾನ ಮೂರು ನಭಕ್ಕೇರಿದ್ದು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಎಲ್ ವಿ ಎಂ ತ್ರೀ ಎಂಬ ದೊಡ್ಡ ವಾಹನದ ಮೂಲಕ ಈ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ರಾಕೆಟ್ನಲ್ಲಿ ಮೂರು ಹಂತಗಳಿವೆ ಇದರಲ್ಲಿ ಮೊದಲ ಹಂತ ಘನ ಇಂಧನ ಹೊಂದಿದೆ ಎರಡನೇ ಹಂತ ದ್ರವ ಇಂಧನದ್ದು ಮೂರನೆಯ ಪ್ರಮುಖ ಹಂತ ಕ್ರಯೋಜೆನಿಕ್ ಎಂಜಿನ್ ಚಂದ್ರ ನಮ್ಮ ಭೂಮಿಗೆ ಎಲ್ಲಕ್ಕಿಂತ ಹತ್ತಿರದ ಆಕಾಶಕಾಯ ನಮ್ಮಿಂದ ಚಂದ್ರನ ಸರಾಸರಿ ದೂರ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಇತರ ದೇಶದವರು ಚಂದ್ರನೆಡೆಗೆ ಹೋಗಲು ತೆಗೆದುಕೊಳ್ಳುವುದು ಸುಮಾರು ನಾಲ್ಕು ದಿನ ಮಾತ್ರ ಆದರೆ ಚಂದ್ರಯಾನ ಮೂರು ಚಂದ್ರನನ್ನು ತಲುಪಲಿಕ್ಕೆ ನಲವತ್ತು ದಿನ ತೆಗೆದುಕೊಂಡಿತು ಇದಕ್ಕೆ ಕಾರಣ ಖರ್ಚು ಕಡಿಮೆ ಮಾಡಲು ನಮ್ಮ ದೇಶದಲ್ಲಿ ಖರ್ಚು ಮಾಡಲು ಆರ್ಥಿಕ ಸ್ಥಿತಿ ಮುಂದುವರಿದ ದೇಶಗಳಷ್ಟು ಇಲ್ಲದಿರುವುದರಿಂದ ಮತ್ತು ನಮ್ಮ ವಿಜ್ಞಾನಿಗಳು ಮೇಧಾವಿಗಳಾದುದರಿಂದ ಬೇರೆ ಯಾವ ದೇಶದವರಿಗೂ ಸಾಧ್ಯವಾಗದಷ್ಟು ಕಡಿಮೆ ಖರ್ಚಿನಲ್ಲಿ ವ್ಯೋಮ ಸಂಶೋಧನೆ ಮಾಡುತ್ತಿದ್ದಾರೆ ಬೇರೆ ದೇಶದವರು ದುಬಾರಿ ವೆಚ್ಚದ ಹೆಚ್ಚು ನೂಕುಬಲವುಳ್ಳ ರಾಕೆಟ್ಗಳನ್ನು ಬಳಸಿ ಭೂಮಿಯ ಗುರುತ್ವಾಕರ್ಷಣೆಯಿಂದ ನೌಕೆಗಳನ್ನು ಹೊರಗೆ ಕಳುಹಿಸುತ್ತಾರೆ ಆದರೆ ಭಾರತೀಯ ವಿಜ್ಞಾನಿಗಳು ಕಡಿಮೆ ವೆಚ್ಚದ ಸಣ್ಣ ರಾಕೆಟ್ಗಳನ್ನು ಬಳಸಿ ಭೂಮಿಯ ಗುರುತ್ವಾಕರ್ಷಣೆಯಿಂದ ಪಾರು ಮಾಡಿಸುತ್ತಾರೆ ಬೇರೆ ದೇಶದ ವ್ಯೋಮ ನೌಕೆಗಳು ಚಂದ್ರನೆಡೆಗೆ ಹೋಗಬೇಕಾದರೆ ಭೂಮಿಯ ಸುತ್ತ ಕೇವಲ ಒಂದು ಪ್ರದಕ್ಷಿಣೆ ಹಾಕಿ ಪಾರುವೇಗ ಕೊಡಬಲ್ಲ ರಾಕೆಟ್ ಸಿಡಿಸಿ ಭೂಮಿಯ ಗುರುತ್ವಾಕರ್ಷಣೆ ತಪ್ಪಿಸಿ ಪ್ರಯಾಣ ಬೆಳೆಸುತ್ತವೆ ಆದರೆ ಚಂದ್ರಯಾನ ಮೂರು ಭೂಮಿಯ ಗುರುತ್ವಾಕರ್ಷಣೆಯಿಂದ ಹೊರ ಹೋಗಬೇಕಾದರೆ ಐದು ಬಾರಿ ದೀರ್ಘವೃತ್ತಾಕಾರದ ಪಥದಲ್ಲಿ ಭೂಪ್ರದಕ್ಷಿಣೆ ಹಾಕಿದೆ ಎಲ್ ವಿ ಎಂ ಮೂರು ವಾಹನ ಅದನ್ನು ಮೊದಲ ಕಡಿಮೆ ತ್ರಿಜ್ಯದ ಪಥಕ್ಕೆ ಬಿಟ್ಟಿತು ದೀರ್ಘವೃತ್ತಾಕಾರದ ಪಥದಲ್ಲಿ ಅದು ಭೂಮಿಯಿಂದ ಗರಿಷ್ಠ ದೂರದಲ್ಲಿ ಎಂದರೆ ಎಪೊಗಿಯಲ್ಲಿರುವಾಗ ಅದರ ವೇಗ ಕನಿಷ್ಠ ಇರುತ್ತದೆ ಭೂಮಿಯಿಂದ ಕನಿಷ್ಠ ದೂರದಲ್ಲಿರುವಾಗ ಎಂದರೆ ಪೆರಿಗಿಯಲ್ಲಿರುವಾಗ ಅದರ ವೇಗ ಗರಿಷ್ಠ ಇರುತ್ತದೆ ಈ ಗರಿಷ್ಠ ವೇಗದ ಸ್ಥಾನಕ್ಕೆ ಅದು ಬಂದಾಗ ಒಂದು ರಾಕೆಟ್ ಮೋಟರ್ ಸಿಡಿಸಿ ವೇಗವನ್ನು ಮತ್ತೂ ಹೆಚ್ಚು ಮಾಡಿದರು ವೇಗ ಹೆಚ್ಚಾದೊಡನೆ ಅದರ ಗರಿಷ್ಠ ತ್ರಿಜ್ಯ ಹೆಚ್ಚಾಗಿ ಅದು ಎರಡನೇ ದೀರ್ಘವೃತ್ತಾಕಾರದ ಪಥಕ್ಕೆ ಹೋಯಿತು ಆ ಪಥದಲ್ಲಿ ಗರಿಷ್ಠ ವೇಗದ ಸ್ಥಾನಕ್ಕೆ ಬಂದಾಗ ಇನ್ನೊಂದು ರಾಕೆಟ್ ಉರಿಸಿ ವೇಗ ಹೆಚ್ಚು ಮಾಡಿ ಮೂರನೇ ದೀರ್ಘವೃತ್ತಕ್ಕೆ ಒಯ್ಯಲಾಯಿತು ಈ ರೀತಿ ಹೆಚ್ಚು ಹೆಚ್ಚು ತ್ರಿಜ್ಯದ ಐದು ದೀರ್ಘವೃತ್ತಗಳು ಪೂರ್ಣವಾದ ನಂತರ ಅದರ ಗರಿಷ್ಠ ವೇಗದ ಸ್ಥಾನಕ್ಕೆ ಚಂದ್ರಯಾನ ಮೂರು ಬಂದಾಗ ಮತ್ತೊಂದು ರಾಕೆಟ್ ಉರಿಸಿ ಭೂಮಿಯ ಗುರುತ್ವಾಕರ್ಷಣೆ ತಪ್ಪಿಸಿ ಚಂದ್ರನ ಕಡೆ ಹೋಗುವ ಪಥ ಸೇರಿತು ಈ ಪಥದಲ್ಲಿ ಪಯಣಿಸಿ ಅದು ಆಗಸ್ಟ್ ಐದರಂದು ಚಂದ್ರನ ಬಳಿ ತಲಪಿ ಅತಿ ದೀರ್ಘವೃತ್ತದ ಕಕ್ಷೆಯಲ್ಲಿ ಚಂದ್ರನನ್ನು ಸುತ್ತಲಾರಂಭಿಸಿತು ಅಲ್ಲಿಂದ ಚಂದ್ರನ ಸುಂದರ ಚಿತ್ರಗಳನ್ನು ಸೆರೆಹಿಡಿದು ಭೂಮಿಗೆ ಕಳುಹಿಸಲಾರಂಭಿಸಿತು ನಂತರ ವಿರುದ್ಧ ದಿಕ್ಕಿನಲ್ಲಿ ರಾಕೆಟ್ ಉರಿಸಿ ವೇಗ ಕಡಿಮೆಗೊಳಿಸಿ ಕಕ್ಷೆಯ ತ್ರಿಜ್ಯ ಕಡಿಮೆ ಮಾಡಲಾಯಿತು ಈ ರೀತಿ ನಾಲ್ಕು ದೀರ್ಘ ವೃತ್ತಾಕಾರದ ಕಕ್ಷೆಗಳನ್ನು ಪೂರ್ಣಗೊಳಿಸಿ ಕೊನೆಗೆ ನೂರು ಕಿಲೋಮೀಟರ್ ತ್ರಿಜ್ಯದ ವೃತ್ತಾಕಾರದ ಪಥಕ್ಕೆ ಅದು ಬಂತು ಇಷ್ಟೆಲ್ಲ ಆಗಬೇಕಾದರೆ ಮೊದಲೇ ನಿರ್ಧರಿಸಿದಂತೆ ಸುಮಾರು ನಲವತ್ತು ದಿನ ಬೇಕಾಯಿತು ಚಂದ್ರಯಾನ ಮೂರರಲ್ಲಿ ಎರಡು ಸಾವಿರದ ನೂರ ನಲವತ್ತೆಂಟು ಕಿಲೋ ದ್ರವ್ಯರಾಶಿಯ ಪಪಲ್ಷನ್ ಮೊಡ್ಯೂಲ್ ಮತ್ತು ಸಾವಿರದ ಏಳ್ನೂರ ಇಪ್ಪತ್ತಾರು ಕಿಲೋ ದ್ರವ್ಯರಾಶಿಯ ವಿಕ್ರಮ್ ಲ್ಯಾಂಡರ್ ಇತ್ತು ಲ್ಯಾಂಡರ್ನ ಒಳಗಡೆ ಇಪ್ಪತ್ತಾರು ಕಿಲೋಗ್ರಾಂ ದ್ರವ್ಯರಾಶಿಯ ಪ್ರಜ್ಞಾನ್ ರೋವರ್ ಇತ್ತು ವಿಕ್ರಮ್ ಎಂಬ ಹೆಸರನ್ನು ಲ್ಯಾಂಡರ್ಗೆ ಕೊಟ್ಟದ್ದು ನಮ್ಮ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳ ಜನಕ ಎಂದು ಖ್ಯಾತರಾದ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಇವರ ಗೌರವಾರ್ಥ ಚಂದ್ರಯಾನ ಮೂರು ಉಡಾಯಿಸಲು ಉಪಯೋಗಿಸಿದ ಭಾರತದ ಅತಿ ಭಾರದ ಉಪಗ್ರಹ ಉಡಾವಣಾ ವಾಹನ ಎಲ್ ಎಂ ಮೂರು ಇದರ ಒಟ್ಟು ತೂಕ ಆರು ಲಕ್ಷದ ನಲವತ್ತು ಸಾವಿರ ಕಿಲೋಗ್ರಾಂ ಇತ್ತು ಈ ಯಾನದ ಒಟ್ಟು ಖರ್ಚು ಆರುನೂರ ಹದಿನೈದು ಕೋಟಿ ರೂಪಾಯಿ ವಿಕ್ರಮ್ ಲ್ಯಾಂಡರ್ ಅನ್ನು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಸುರಕ್ಷಿತವಾಗಿ ಇಳಿಸುವ ಮೂಲಕ ಭಾರತ ಚಂದ್ರನ ನೆಲದ ಮೃದುಸ್ಪರ್ಶ ಮಾಡಿದ ನಾಲ್ಕನೇ ರಾಷ್ಟ್ರ ಹಾಗೂ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದ ಪ್ರಪ್ರಥಮ ರಾಷ್ಟ್ರ ಎಂಬ ಕೀರ್ತಿ ಪಡೆಯಿತು ಚಂದ್ರಯಾನ ಮೂರು ನೂರು ಕಿಲೋಮೀಟರ್ ತ್ರಿಜ್ಯದ ವೃತ್ತಾಕಾರದ ಪಥದಲ್ಲಿ ಪ್ರದಕ್ಷಿಣೆ ಹಾಕುತ್ತಿರುವಾಗ ಅದರಿಂದ ವಿಕ್ರಮ್ ಲ್ಯಾಂಡರ್ ಬೇರ್ಪಟ್ಟು ರಿಟ್ರೋ ರಾಕೆಟ್ ಬಳಸಿ ವೇಗ ಕಡಿಮೆ ಮಾಡುತ್ತಾ ಕೆಳಗಿನ ಕಕ್ಷೆಗೆ ಬಂದು ನಿಧಾನವಾಗಿ ಇಳಿಯಲಾರಂಭಿಸಿತು ಚಂದ್ರನ ಗುರುತ್ವಾಕರ್ಷಣೆಯ ವಿರುದ್ಧ ದಿಕ್ಕಿನಲ್ಲಿ ರಿಟ್ರೋ ರಾಕೆಟ್ಗಳು ಸತತವಾಗಿ ಉರಿದವು ಹೀಗೆ ವೇಗ ಕಡಿಮೆಗೊಳಿಸುತ್ತಾ ಅದರ ವಾಲುವಿಕೆಯನ್ನೂ ಬದಲಾಯಿಸಿ ಅತಿ ಕಡಿಮೆ ವೇಗದಲ್ಲಿ ನೇರವಾಗಿ ಚಂದ್ರನ ಮೇಲ್ಮೈ ಕಡೆ ಬರುವ ಹಾಗೆ ಅದರಲ್ಲಿ ಅಳವಡಿಸಿದ ಸ್ವಯಂಚಾಲಿತ ಉಪಕರಣಕ್ಕೆ ಆದೇಶ ನೀಡಲಾಯಿತು ಕೊನೆಗೆ ಲ್ಯಾಂಡರ್ನ ವೇಗ ಸೊನ್ನೆಗೆ ಇಳಿದು ಮೃದುವಾಗಿ ತನ್ನ ಕಾಲುಗಳನ್ನು ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಊರುವುದರ ಮೂಲಕ ಭಾರತೀಯರಿಗೆ ಪಾರವೇ ಇಲ್ಲದಷ್ಟು ಆನಂದ ನೀಡಿತು ಸ್ವಲ್ಪ ಹೊತ್ತಿನ ನಂತರ ಆರು ಚಕ್ರಗಳಿರುವ ಪ್ರಜ್ಞಾನ್ ರೋವರ್ ವಿಕ್ರಮ್ನಿಂದ ಹೊರಬಂದು ಚಂದ್ರನ ನೆಲಕ್ಕೆ ಇಳಿಯಿತು ಭಾರತದ ಅಶೋಕ ಸ್ತಂಭ ಮತ್ತು ಇಸ್ರೋದ ಚಿಹ್ನೆಗಳನ್ನು ಚಂದ್ರನ ನೆಲದ ಮೇಲೆ ಶಾಶ್ವತವಾಗಿ ಉಳಿಯುವಂತೆ ಮೂಡಿಸಿತು ನಿಧಾನದಲ್ಲಿ ಚಲಿಸುತ್ತಾ ಚಂದ್ರನ ಮಣ್ಣು ಮತ್ತು ಕಲ್ಲುಗಳಲ್ಲಿ ಸಂಶೋಧನೆ ಆರಂಭಿಸಿತು ಈ ರೋವರ್ನಲ್ಲಿ ಎರಡು ಉಪಕರಣಗಳನ್ನು ಇರಿಸಲಾಗಿತ್ತು ಒಂದು ಚಂದ್ರನ ಮೇಲ್ಮೈಯಲ್ಲಿರುವ ರಾಸಾಯನಿಕಗಳು ಮತ್ತು ಖನಿಜಗಳ ಅಧ್ಯಯನಕ್ಕಾಗಿ ಎಕ್ಸ್ ಎಸ್ ಎಂದರೆ ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಮತ್ತು ಎರಡನೆಯದು ಲಿಬ್ಸ್ ಎಂದರೆ ಚಂದ್ರನ ಮಣ್ಣು ಮತ್ತು ಕಲ್ಲುಗಳಲ್ಲಿರುವ ಮೂಲ ವಸ್ತುಗಳನ್ನು ಕಂಡುಹಿಡಿಯಲಿಕ್ಕಾಗಿ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ಡೌನ್ ಸ್ಪೆಕ್ಟ್ರೋಸ್ಕೋಪ್ ವಿಕ್ರಮ್ ಲ್ಯಾಂಡರ್ನಲ್ಲಿ ಮೂರು ಉಪಕರಣಗಳನ್ನು ಇರಿಸಲಾಗಿತ್ತು ಮೊದಲನೆಯದು ರಂಭಾ ಎಂದರೆ ರೇಡಿಯೋ ಅನಾಟಮಿ ಆಫ್ ಮೂನ್ ಬೌಂಡ್ ಹೈಪರ್ ಸೆನ್ಸಿಟಿವ್ ಅಯೋನೋಸ್ಫಿಯರ್ ಆ್ಯಂಡ್ ಅಟ್ಮಾಸ್ಫಿಯರ್ ಇದು ಚಂದ್ರನ ಮೇಲ್ಮೈಯ ಬಳಿಯಿರುವ ಪ್ಲಾಸ್ಮಾದ ಸಾಂದ್ರತೆ ಅಳೆಯಲಿಕ್ಕಾಗಿ ಮತ್ತು ಕಾಲದೊಂದಿಗೆ ಅದು ಹೇಗೆ ಬದಲಾಗುತ್ತದೆ ಅಂತ ಅಧ್ಯಯನ ಮಾಡಲಿಕ್ಕಾಗಿ ಎರಡನೆಯದು ಚಂದ್ರನ ಮೇಲ್ಮೈಯ ಧ್ರುವ ಪ್ರದೇಶದಲ್ಲಿ ಉಷ್ಣತೆಯ ಬದಲಾವಣೆಯನ್ನು ಅಳೆಯಲು ಚಷ್ಟೆ ಎಂದರೆ ಚಂದ್ರಾಸ್ ಸರ್ಫೇಸ್ ಥರ್ಮೋಫಿಸಿಕಲ್ ಎಕ್ಸ್ಪರಿಮೆಂಟ್ ಮೂರನೆಯದು ಐ ಎಲ್ ಎಸ್ ಎಂದರೆ ಇನ್ಸ್ಟ್ರೂಮೆಂಟ್ ಫಾರ್ ಲೂನಾರ್ ಸಿಸ್ಮಿಕ್ ಆಕ್ಟಿವಿಟಿ ಇದು ಚಂದ್ರನ ನೆಲದ ಕಂಪನ ಅಳೆಯಲಿಕ್ಕಾಗಿ ಮತ್ತು ಚಂದ್ರನ ಒಳಮೈಯ ಅಧ್ಯಯನಕ್ಕಾಗಿ ಇಷ್ಟೆಲ್ಲ ಉಪಕರಣಗಳನ್ನು ಕಳುಹಿಸಿದ್ದು ಚಂದ್ರನ ಮೇಲ್ಮೈಯ ಮೇಲೆ ಕೇವಲ ಹದಿನಾಲ್ಕು ದಿನ ಕಾರ್ಯನಿರ್ವಹಿಸಲು ಯಾಕೆಂದರೆ ಚಂದ್ರನ ಒಂದು ಹಗಲು ಎಂದರೆ ಭೂಮಿಯ ಹದಿನಾಲ್ಕು ದಿನಗಳು ಚಂದ್ರ ತನ್ನ ಅಕ್ಷದಲ್ಲಿ ಒಂದು ಸುತ್ತು ಬರುವಾಗ ಭೂಮಿ ತನ್ನ ಅಕ್ಷದಲ್ಲಿ ಇಪ್ಪತ್ತೇಳುವರೆ ಬಾರಿ ಸುತ್ತುತ್ತದೆ ಹಾಗಾಗಿ ಅಲ್ಲಿ ನಿರಂತರ ಹದಿನಾಲ್ಕು ಭೂ ದಿನಗಳಷ್ಟು ಹೊತ್ತು ಸೂರ್ಯನ ಬಿಸಿಲು ಸಿಗುತ್ತದೆ ನಂತರದ ಹದಿನಾಲ್ಕು ದಿನ ಸೂರ್ಯನ ಬೆಳಕು ಸಿಗುವುದೇ ಇಲ್ಲ ಸಂಪೂರ್ಣ ಕತ್ತಲು ಚಂದ್ರನ ವಾತಾವರಣದ ಸಾಂದ್ರತೆ ತೀರಾ ಕಡಿಮೆ ಇರುವುದರಿಂದ ಅಲ್ಲಿ ರಾತ್ರಿ ಉಷ್ಣತೆ ಬಹಳ ಕಡಿಮೆಯಾಗುತ್ತದೆ ಬೇರೆ ಪ್ರದೇಶಗಳಲ್ಲಿ ಚಂದ್ರನ ಮೇಲ್ಮೈ ಉಷ್ಣತೆ ರಾತ್ರಿ ಮೈನಸ್ ನೂರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇಳಿಯುತ್ತದೆ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇದು ಮೈನಸ್ ಇನ್ನೂರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಯುತ್ತದೆ ಅಷ್ಟು ಕಡಿಮೆ ಉಷ್ಣತೆಯಲ್ಲಿ ಈ ಉಪಕರಣಗಳು ಕೆಲಸ ಮಾಡುವುದಿಲ್ಲ ಮಾತ್ರವಲ್ಲ ಈ ಉಪಕರಣಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಸೌರ ಬ್ಯಾಟರಿಗಳು ಸೂರ್ಯನ ಬೆಳಕು ಸಿಗದಿರುವಾಗ ಕೆಲಸ ಮಾಡುವುದಿಲ್ಲ ಈ ಎಲ್ಲ ಉಪಕರಣಗಳು ತಮಗೆ ವಹಿಸಿದ ಕೆಲಸಗಳನ್ನು ಹದಿನಾಲ್ಕು ದಿನಗಳಿಗಿಂತ ಕೆಲ ದಿನ ಮೊದಲೇ ಮುಗಿಸಿ ಯಶಸ್ವಿಯಾಗಿ ಮಾಹಿತಿಗಳನ್ನು ಬೆಂಗಳೂರಿನ ಇಸ್ರೋ ನಿಯಂತ್ರಣ ಕೇಂದ್ರಕ್ಕೆ ಕಳುಹಿಸಿವೆ ಈ ಮಾಹಿತಿಗಳ ಮೂಲಕ ಚಂದ್ರನ ಮೇಲೆ ಮನುಷ್ಯರಿಗೆ ವಾಸಿಸಲು ಸಾಧ್ಯವಿದೆ ಎಂಬ ಅಂಶ ದೃಢಪಟ್ಟಿದೆ ವಿಕ್ರಮ್ ಲ್ಯಾಂಡರ್ ಚಂದ್ರನ ನೆಲದ ಅಡಿಯಲ್ಲಿ ಹತ್ತು ಸೆಂಟಿಮೀಟರ್ ಆಳದವರೆಗೆ ರಂಧ್ರ ಕೊರೆದು ಉಪಕರಣ ಕಳುಹಿಸಿ ಅಲ್ಲಿಯ ಉಷ್ಣತೆ ಅಳೆದು ಆಶ್ಚರ್ಯಕರವಾದ ಮಾಹಿತಿ ನೀಡಿದೆ ಲ್ಯಾಂಡರ್ ಇಳಿದ ಜಾಗದಲ್ಲಿ ಚಂದ್ರನ ಮೇಲ್ಮೈ ಉಷ್ಣತೆ ಐವತ್ತು ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಎಂಟು ಸೆಂಟಿಮೀಟರ್ ಆಳದಲ್ಲಿ ಉಷ್ಣತೆ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಎಂದು ಪತ್ತೆ ಮಾಡಿದೆ ಹೀಗೆ ಚಂದ್ರನ ಮೇಲ್ಮೈಯ ಮಣ್ಣು ಸೂಪರ್ ಇನ್ಸುಲೇಟರ್ ಎಂದರೆ ಅತಿ ಅವಾಹಕ ಆಗಿದೆ ಅಂತ ವಿಕ್ರಮ್ ಲ್ಯಾಂಡರ್ ತಿಳಿಸಿದೆ ಚಂದ್ರನ ಮಣ್ಣಿನಿಂದ ಕಟ್ಟಡ ಕಟ್ಟಿದರೆ ಚಂದ್ರನ ಮೇಲೆ ಸುರಕ್ಷಿತವಾಗಿ ಮನುಷ್ಯರಿಗೆ ವಾಸಿಸಲು ಸಾಧ್ಯ ಎಂದು ಇದು ತೋರಿಸಿದೆ ಪ್ರಜ್ಞಾನ್ ರೋವರ್ನಲ್ಲಿ ಇಟ್ಟಿರುವ ಲಿಬ್ಸ್ ಉಪಕರಣದ ಮೂಲಕ ಲೇಸರ್ ಕಿರಣಗಳನ್ನು ಚಂದ್ರನ ಮಣ್ಣಿಗೆ ಕಳುಹಿಸಿ ಅದರ ಪ್ರತಿಫಲಿತ ಕಿರಣಗಳ ಅಧ್ಯಯನ ಮಾಡಿದಾಗ ಚಂದ್ರನ ಮಣ್ಣಿನಲ್ಲಿ ಆಮ್ಲಜನಕ ಗಂಧಕ ಕಬ್ಬಿಣ ಕ್ಯಾಲ್ಸಿಯಂ ಅಲ್ಯುಮಿನಿಯಂ ಕ್ರೋಮಿಯಂ ಟೈಟಾನಿಯಂ ಮ್ಯಾಂಗನೀಸ್ ಸಿಲಿಕಾನ್ ಇತ್ಯಾದಿ ಇರುವುದು ದೃಢಪಟ್ಟಿದೆ ಚಂದ್ರನ ಮಣ್ಣಿನಲ್ಲಿ ಆಮ್ಲಜನಕ ಪತ್ತೆಯಾಗಿರುವುದು ಅಲ್ಲಿ ವಾಸಿಸಲು ಸಾಧ್ಯ ಎಂಬುದನ್ನು ಪುಷ್ಟೀಕರಿಸಿದೆ ಚಂದ್ರನ ಸುತ್ತ ಪ್ರದಕ್ಷಿಣೆ ಹಾಕುತ್ತಿರುವ ಪ್ರೊಪಲ್ಷನ್ ಮೊಡ್ಯೂಲ್ನಲ್ಲಿ ಶೇಪ್ ಎಂದರೆ ಸ್ಪೆಕ್ಟ್ರೋಪೊಲೆರಿಮೆಟ್ರಿ ಆಫ್ ಹ್ಯಾಬಿಟೇಬಲ್ ಪ್ಲಾನೆಟ್ ಅರ್ತ್ ಎಂಬ ಉಪಕರಣ ಇಡಲಾಗಿದೆ ಇದು ಜೀವಿಗಳಿರುವ ಗ್ರಹವಾದ ಭೂಮಿಯಿಂದ ಯಾವ ರೀತಿಯ ರೋಹಿತ ಅಥವಾ ಸ್ಪೆಕ್ಟ್ರಮ್ ಬರುತ್ತದೆ ಅನ್ನುವುದನ್ನು ಇನ್ಫ್ರಾರೆಡ್ ವೇವ್ಲೆಂತ್ ಎಂದರೆ ನೀಲಾತೀತ ಕಿರಣ ಉಪಯೋಗಿಸಿ ಅಧ್ಯಯನ ಮಾಡುತ್ತದೆ ಇದು ಸೌರವ್ಯೂಹದಿಂದ ಹೊರಗೆ ಬೇರೆ ನಕ್ಷತ್ರ ವ್ಯೂಹಗಳಲ್ಲಿ ಪತ್ತೆಯಾಗಿರುವ ಗ್ರಹಗಳಲ್ಲಿ ಜೀವಿಗಳು ಇವೆಯೇ ಎಂಬುದನ್ನು ಕಂಡುಹಿಡಿಯಲು ನೆರವಾಗುತ್ತದೆ ಇದು ಚಂದ್ರನ ಪ್ರದಕ್ಷಿಣೆ ಹಾಕುತ್ತಿರುವುದರಿಂದ ಹೆಚ್ಚು ಕಾಲ ಕಾರ್ಯನಿರ್ವಹಿಸಲು ಸಾಧ್ಯ ಅಂತೂ ಚಂದ್ರಯಾನ ಮೂರು ಸಂಪೂರ್ಣ ಯಶಸ್ವಿಯಾಗಿದೆ ಈ ಅದ್ವಿತೀಯ ಸಾಧನೆಯ ನಂತರ ಇಸ್ರೋ ವಿಜ್ಞಾನಿಗಳು ಸೂರ್ಯನ ಅಧ್ಯಯನಕ್ಕಾಗಿ ಆದಿತ್ಯ ಎಲ್ವನ್ ಯಶಸ್ವಿಯಾಗಿ ಉಡಾಯಿಸಿದ್ದಾರೆ ಇದು ಸೂರ್ಯನ ಮೇಲೆ ಇಳಿಯುವುದಿಲ್ಲ ಅಥವಾ ಸೂರ್ಯನ ಸಮೀಪವೂ ಹೋಗುವುದಿಲ್ಲ ಭೂಮಿಯಿಂದ ಒಂದೂವರೆ ಮಿಲಿಯ ಕಿಲೋಮೀಟರ್ ದೂರ ಇರುವ ಎಲ್ ಒನ್ ಎಂಬ ಬಾಹ್ಯಾಕಾಶ ಸ್ಥಾನದಲ್ಲಿ ನೆಲೆ ನಿಂತು ಕೆಲವು ವರ್ಷಗಳ ಕಾಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸೂರ್ಯನನ್ನು ವೀಕ್ಷಿಸಲಿದೆ ಇದು ಕೂಡ ಸಂಪೂರ್ಣ ಯಶಸ್ವಿಯಾಗಲೆಂದು ಹಾರೈಸೋಣ